ಮುಖವುಳ್ಳವನು, 10 ಬಾಹುಗಳುಳ್ಳವನು, ದಯಾವಂತರಲ್ಲಿ ಅಗ್ರಗಣ್ಯನು, ರತ್ನ ಕಲಶವನ್ನ ಧರಿಸಿದವನು, ಮಂದಹಾಸವನ್ನ ಬೀರುತ್ತಿರುವವನು, ಮದೋದಕದಿಂದ ಕೂಡಿರುವಂತಹ ಮಹಾಗಣಪತಿಯು ನಮಗೆ ಶಾಶ್ವತವೂ ದಿವ್ಯವೂ ಆದ ಸುಖವನ್ನ ನೀಡಲಿ. ಶ್ರೀ ಮಹಾಗಣಪತಿ ಲಂಬೋದರ, ಗಜಾನನ, ಹೇರಂಬ, ಗಣೇಶ, ವಿನಾಯಕ, ವಕ್ರತುಂಡ ಮುಂತಾದ ಅನಂತ ನಾಮಗಳಿಂದ ವಿಖ್ಯಾತನಾದ ಈ ದೇವನ ಮಹಿಮೆಯನ್ನ ಅರಿಯದವರು ಯಾರು? ಆಶೇಯವಾದ ಸನಾತನ ಸಂಸ್ಕೃತಿಯಲ್ಲಿ ಪರಂಪರಾಗತವಾಗಿ ಪೂಜಿಸಲ್ಪಡುತ್ತಿರುವಂತಹ ನೂರಾರು ದೇವತೆಗಳಲ್ಲಿ ನಿಸ್ಸಂಶಯವಾಗಿ ಅತ್ಯಂತ ಲೋಕಪ್ರಿಯನೆಂದರೆ ಈತನೇ ನೋಡಿ. ಪ್ರಥಮ ಪೂಜಿತನು, ವಿಘ್ನಕರ್ತನು ಆದ ಈ ಮಂಗಳ ಮೂರ್ತಿಯ ಆವಿರ್ಭಾವ, ಸ್ವರೂಪ, ಮಂತ್ರ ರಹಸ್ಯ ಇತ್ಯಾದಿಗಳ ಬಗ್ಗೆ ಅನೇಕ ಪುರಾಣ ಉಪಪುರಾಣಗಳಲ್ಲೂ ಕೂಡ, ತಂತ್ರ ಆಗಮಗಳಲ್ಲೂ ಕೂಡ ಉಪಲಬ್ಧವಿದ್ದು ಜನಜನಿತವಾಗಿದೆ. ಹೌದು, ಇನ್ನು ಒಬ್ಬ ವ್ಯಕ್ತಿ ಏನಾದರೂ ಕನಸು ಕಂಡ್ರೆ ಅದು ನನಸಾಗುವವರೆಗೂ ಹಿಡಿದಂತಹ ಕೆಲಸವನ್ನ ಬಿಡೋ ಮಾತಿಲ್ಲ ಅನ್ನೋದಕ್ಕೆ ಉದಾಹರಣೆ ಕೂಡ ಇವರೇ ನೋಡಿ. ಯಾರು ಅವರು ಅಂದ್ರೆ, ಬೆಂಗಳೂರು ನಗರದ ವಿದ್ಯಾರಣ್ಯ ಪೋಸ್ಟ್ ಬೆಸ್ಟ್ ಕೌಂಟಿ 3 ಏರಿಯಾದಲ್ಲಿ 15 ವರ್ಷಗಳ ಹಿಂದೆ ಶ್ರೀ ವಿದ್ಯಾ ಗಣಪತಿಯ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಗಣಪತಿ ದೇವಾಲಯ ನಿರ್ಮಾಣವಾಗಿ 15 ವರ್ಷವಾದರೂ ಕೂಡ ಆ ಏರಿಯಾಗೆ ಯಾವುದೇ ಆರ್ಚ್ ಇರಲಿಲ್ಲ. ಆಗ ನಮ್ಮ ಏರಿಯಾಗೆ ಏನಾದರೂ ಮಾಡಿ ಒಂದು ಆರ್ಚ್ ಅನ್ನ ಕಟ್ಟಿಸಲೇಬೇಕೆಂದು ಕನಸು ಕಂಡವರು ಬೆಸ್ಟ್ ಕೌಂಟಿ ಶ್ರೀ ವಿದ್ಯಾಗಣಪತಿ ದೇವಾಲಯ ಸೇವಾ ಟ್ರಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಚಂದ್ರಶೇಖರ್ ಅವರ ಧರ್ಮಪತ್ನಿ ಶ್ರೀಮತಿ ಮಹೇಶ್ವರಿ ಚಂದ್ರಶೇಖರ್ ಅವರು. ಹೌದು, ಆದರೆ ದೇವರು ಅವರನ್ನ ಬೇಗ ತನ್ನ ಬಳಿ ಕರೆದುಕೊಂಡ ಕಾರಣ ಅವರ ಸವಿ ನೆನಪಿಗಾಗಿ ಆರ್ಚನ್ನ ಕಟ್ಟಿಸಲೇಬೇಕೆಂದು ಪತಿ ಚಂದ್ರಶೇಖರ್ ಅವರು ನಿರ್ಧರಿಸಿ ಕೊನೆಗೂ ಪತ್ನಿಯ ಕನಸನ್ನ ನನಸು ಮಾಡಿದ್ದಾರೆ ನೋಡಿ. ಗಣಪನ ದರ್ಶನ ಪಡೆದ ಭಕ್ತರು ಗಣೇಶನ ಮಹಿಮೆಗೆ ಮನಸೋತಿದ್ದಾರೆ. ಅವರು ಅಂದುಕೊಂಡಿದ್ದೆಲ್ಲ ನಿಜ ಮಾಡೋ ದೈವವೇ ಈ ವಕ್ರತುಂಡ ಮಹಾಕಾಯ ಎಂದು ಹಾಡಿ ಹೊಗಳಿದ್ದಾರೆ ನೋಡಿ. ವಿದ್ಯಾರಣ್ಯಪುರದಲ್ಲಿರುವಂತಹ ಬೆಸ್ಟ್ ಕೌಂಟಿಯಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಗಣೇಶ ದೇವಸ್ಥಾನದಲ್ಲಿದ್ದೀವಿ. ಬೆಸ್ಟ್ ಕೌಂಟಿ ಹಾಗೇನೆ ಶ್ರೀ ವಿದ್ಯಾ ಗಣಪತಿ ದೇವಾಲಯದ ಟ್ರಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅವ್ರು ನಮಗೆ ಕೊಡ್ತಾ ಹೋಗ್ತಾರೆ. ಹಾಗೆ ಇವತ್ತು ಅಲ್ಲೊಂದು ಆರ್ಚ್ ಕೂಡ ಒಂದು ಅವರು ಅಭಿವೃದ್ಧಿ ಮಾಡಿ ಅದನ್ನ ಒಂದು ಇವತ್ತು ಇನಾಗ್ರೇಷನ್ ಮಾಡ್ತಿದ್ದಾರೆ. ಎಷ್ಟು ಖುಷಿ ಇದೆ. ಹಾಗೇನೆ ಎಲ್ಲವನ್ನ ಮಾಹಿತಿಯನ್ನ ಅವ್ರ ಬಳಿನ ಕೇಳ್ತಾ ತಿಳ್ಕೊಳ್ಳೋಣ. ಸರ್, ಇವತ್ತು 15 ವರ್ಷಗಳ ನಂತರ ಈ ಒಂದು ಆರ್ಚ್ನ ಕಟ್ಟಿ ಇವತ್ತು ಅದಕ್ಕೆ ಒಂದು ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದೀರಾ, ಸೊ ಹೇಗೆ ಅನಿಸ್ತಿದೆ? ಹಾಗೇನೆ ಈ ದೇವಸ್ಥಾನದ ಮಹಿಮೆ ಬಗ್ಗೆ ಹೇಳಬೇಕು. ಜೈ ಗಣೇಶ ನಮ. ಈ ದೇವಸ್ಥಾನ ನಾವು ಶುರು ಮಾಡಿ ಸುಮಾರು 15 ವರ್ಷ ಆಗ್ತಾ ಇದೆ. ನಾವು ರೆಗ್ಯುಲರ್ ಆಗಿ ನವಂಬರ್ 1st ಆನಿವರ್ಸರಿ ಮಾಡ್ತಾ ಇರ್ತೀವಿ. ಕಂಟಿನ್ಯೂ 15 ಇಯರ್ಸ್ ಇಂದ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ಒಂದು ಒಳ್ಳೆ ಡಿಫ್ರೆಂಟ್ ಅಲಂಕಾರ ಮಾಡಿ ಒಂದು 3,000 ಜನ ನೀರಷ್ಟು
3,000 ಜನಕ್ಕೆ ನಾವು ಅನ್ನದಾನ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಮಾಡ್ತಾ ಇದ್ದೀವಿ. ಇದು ಈ ದೇವಸ್ಥಾನ ಶುರು ಮಾಡಿದ 2008 ಮಾಡಿ ಒಂದು 6 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಈ ಲೇಔಟ್ ಬರುವಾಗ ಎಲ್ಲ ತುಂಬ ಲೋನ್ನಲ್ಲಿ ಬರ್ತಾಯಿದ್ರು, ಮನೆಗಳು ಕಟ್ಕೊಂಡು ಲೋನ್ನಲ್ಲಿ ಬರ್ತಾಯಿದ್ರು. ಈ ದೇವಸ್ಥಾನ ಸ್ಟಾರ್ಟ್ ಆಗಿದ್ಮೇಲೆ ಎಲ್ಲರೂ ಲೋನ್ ತೀರಿಸಿ ಒಂದೊಂದು ಮನೆಯಲ್ಲಿ ಎರಡೆರಡು ಮೂರು ಕಾರ್ಗಳು ಇಟ್ಕೊಂಡು ತುಂಬ ಜನಕ್ಕೆ ಮದುವೆ ಆಗಿದೆ, ತುಂಬ ಜನ ಮಕ್ಕಳೇ ಆಗಿದೆ, ತುಂಬ ಜನಕ್ಕೆ ಒಳ್ಳೆ ಒಳ್ಳೆ ಇದೆಲ್ಲ ಈ ದೇವಸ್ಥಾನ. ಈ ಗಣೇಶ ಇದರಿಂದ ಹೇಳೋಕ್ಕೋದ್ರೆ ತುಂಬ ಪವರ್ಫುಲ್ ಗಾಡು, ಎಲ್ಲ ಹೇಳ್ತಾರೆ, ನಾವು ಹೇಳ್ತಾ ಇಲ್ಲ, ಹೊರಗಡೆಯಿಂದ ಬರೋರೆಲ್ಲ ಎಲ್ಲ ಹೇಳ್ತಾ ಇದ್ದಾರೆ, ಔಟ್ಸೈಡಿಂದೆಲ್ಲ ತುಂಬ ಜನ ಬರ್ತಾರೆ. ಇವಾಗ 15 ವರ್ಷ ಆದಮೇಲೆ ನಮಗೊಂದು ಅವಕಾಶ ಸಿಕ್ತು ಒಂದು ಆರ್ಟ್ಸ್ ಮಾಡೋಕ್ಕೆ. ಒಂದು 5.5 ಲ್ಯಾಕ್ಸ್ ಖರ್ಚಿನಲ್ಲಿ ಒಂದು ಆರ್ಟ್ಸ್ ಮಾಡ್ತಾ ಇದ್ದೀವಿ. ಶ್ರೀ ರಾಮಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿಜಾರ ಇಲಾಖೆ ಮಿನಿಸ್ಟರ್ ಬರ್ತಾ ಇದ್ದಾರೆ, ತುಂಬ ಬಿಸಿ ಶೆಡ್ಯೂಲ್ ಇವತ್ತು. ಇವತ್ತು ಆ್ಯಕ್ಚುಲಿ ಶಿವರಾತ್ರಿ, ಇನ್ನೊಂದ್ಸತಿ ಶಿವರಾತ್ರಿ ಶುಭಾಶಯಗಳು ಹೇಳ್ಕೊಳ್ತೀನಿ ಸರ್. ಅವ್ರಿಗೆ ಇವಾಗ 20 ಟೆಂಪಲ್ಸ್ ಇವತ್ತು ಇನಾಗ್ರೇಷನ್ ಏನಾದ್ರು ಪ್ರೋಗ್ರಾಮ್ ಇದೆ, ಇದ್ರೂ ನಮಗೋಸ್ಕರ, ನಮ್ಮ ದೇವಸ್ಥಾನಕ್ಕೋಸ್ಕರ, ನಮ್ಮ ಭಕ್ತರಿಗೋಸ್ಕರ ಅವರು ಬಂದು ನಮ್ಮನ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ MLA ಅವರು ಬರ್ತಾರೆ, ಅವರು MLA ಅವರು ಬಂದು ಇನಾಗ್ರೇಟ್ ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಇವಾಗ ಆರ್ಚಿನ ಇದು ಮಾಡೋಕ್ಕೆ ನಾವು 5.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ನಮ್ಮ ಮಂತ್ರಿಯವ್ರುಗಳು ಈ ದಿವಸ ಬಂದು ಇಷ್ಟು ಬಿಸಿ ಸೆಟಲ್ನಲ್ಲಿ ಇವಾಗ ಬಂದು ನಮ್ಗೆ ಇನಾಗ್ರೇಟ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಟ್ರಸ್ಟ್ ಪರವಾಗಿ, ನಮ್ಮ ಭಕ್ತರ ಪರವಾಗಿ, ನಮ್ಮ ಲೇಔಟ್ ಪರವಾಗಿ ಧನ್ಯವಾದಗಳು ಹೇಳ್ಕೊಳ್ತೀನಿ. 15 ವರ್ಷ ಆಯ್ತು ಈ ಒಂದು ದೇವಸ್ಥಾನ ಕಟ್ಟಿ ಅಂತ ಹೇಳಿದ್ರಿ, ಹಾಗೇನೆ 15 ವರ್ಷಗಳ ನಂತರ ಈಗ ಆರ್ಚ್ ಕೂಡ ಕಟ್ಟಿದ್ದೀರಾ. ಸೊ 15 ವರ್ಷ ಯಾಕೆ ಬೇಕಾಯ್ತು, ಯಾಕೆ ಕಟ್ಟಿದ್ರಿ ಅಂದ್ರೆ ಯಾರು ಸಪೋರ್ಟ್ ಮಾಡ್ಲಿಲ್ವ? ಸಪೋರ್ಟ್ ಅಂತ ಇಲ್ಲ, ನಮ್ದು ದೇವಸ್ಥಾನ ಚೆನ್ನಾಗಿ ನಡೆಸ್ತಾ ಇದೆ, ನಮ್ ಒಂದು ಏಮ್ ಇತ್ತು ಆರ್ಚ್ ಮಾಡ್ಬೇಕಂತ, ಅದನ್ನ ಇವಾಗ ಕಂಪ್ಲೀಟ್ ಮಾಡಿದ್ವಿ. ಶಿವರಾತ್ರಿ ಆಗಿರೋದ್ರಿಂದ ಎಲ್ಲರೂ ಕೂಡ ಶಿವನ ದೇವಸ್ಥಾನಗಳ ತುಂಬಿ ತುಂಬಿದ್ದಾರೆ, ಹಾಗೇನೆ ಭಕ್ತರು ಕೂಡ ಒಂದು ದೇವರ ಆರಾಧನೆಗೆ ಕಾಯ್ತಿದ್ದಾರೆ ಕೂಡ, ಯಾಕಂದ್ರೆ ಉಪವಾಸ ವ್ರತ ಎಲ್ಲ ಮಾಡ್ತಿದ್ದಾರೆ ಜಪ. ಇವತ್ತು ಶಿವನ ಅಂದ್ರೆ ಶಿವನ ಮಗ ಗಣೇಶ ಹೇಗಿದ್ರು ಅವ್ರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯ ದಿನ ಇವತ್ತು. ಸೊ ಎಲ್ಲರೂ ಕೂಡ ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ, ದೇವರಿಗೆ ನಮಸ್ಕಾರ ಹಾಕ್ತಿದ್ದಾರೆ, ನೀವು ಕೂಡ ಅನ್ನಪಾತ್ರ ಮಾಡ್ತಾ ಇದ್ದಾರೆ, ಹೇಗ್ ನಡೀತಾ ಇದೆ ಸರ್ ಬೆಳಗ್ಗೆಯಿಂದ ಇಲ್ಲಿನ ಸಂಭ್ರಮ? ಶಿವರಾತ್ರಿ ಇಲ್ಲ ಅಂದ್ರೆ ನಾವು ಇನ್ನ ಗ್ರ್ಯಾಂಡ್ ಆಗಿ ಅನ್ನದಾನ ಕೊಡ್ತಾ ಇದ್ದೀವಿ. ನಮ್ದು ನಮ್ಮ ದೇವಸ್ಥಾನದಲ್ಲಿ ಯಾವಾಗಲೂ ನಾವು ಅನ್ನದಾನ ಮಾಡೋದು ಬೇರೆ ದೇವಸ್ಥಾನ ತರ ಅಲ್ಲ, ಮದುವೆ ಊಟ ತರ ಹಾಕ್ತೀವಿ, ಎಲ್ಲ ಐಟಮ್ ಹಾಕ್ತೀವಿ, ಎಲ್ಲ ಇದು ಮಾಡ್ತೀವಿ. ಇವತ್ತು ಶಿವರಾತ್ರಿ ಇರೋದ್ರಿಂದ ನಾವು ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ತಾ ಇದ್ವಿ, ರೈಸ್ ಐಟಮ್ ತಿನ್ನೋದಿಲ್ಲ ತುಂಬ ಜನ ಅಂತ, ಅದಕ್ಕೋಸ್ಕರ ಇವಾಗ ಬೇರೆ ಈ ತರ ಐಟಮ್ ಕೊಡ್ತಾ ಇದ್ದೀವಿ. ಅದನ್ನಲ್ಲಿ ಸ್ವೀಟ್ ಇದೆ, ಅದೇ ಇವಾಗ ನಾವು ಅನ್ನದಾನ ಮಾಡ್ಬೇಕಂದ್ರೆ ನಮ್ಮ ದೇವಸ್ಥಾನದ ದೇವಸ್ಥಾನದಿಂದ ನಮ್ಮದು ನೀವು ಅನ್ನದಾನ ಏನಿದೆ ಅದೇ ನಮ್ಮ ಸುತ್ತೂ ಇರೋರು ಕೇಳೋದು, ಯಾಕಂದರೆ ನಾವು ಅಷ್ಟು ಚೆನ್ನಾಗಿ ಕೊಡ್ತಾ ಇರೋದ್ರಿಂದ ಎಲ್ಲರೂ ಇಲ್ಲಿ ಅದು ಆ್ಯನಿವರ್ಸರಿ ಟೈಮ್ನಲ್ಲಿ 3 ದಿವಸ ಇಲ್ಲಿ ಯಾರೂ ಅಡುಗೆನ ಮಾಡೋಲ್ಲ, ಹೇಳೋಕ್ಕೆ ಹೋದರೆ 3 ದಿವಸ ಇಲ್ಲಿ ಊಟ ಇರುತ್ತೆ, ಚೆನ್ನಾಗಿರುತ್ತೆ, ಮದುವೆ ಊಟ ಥರ ಮಾಡ್ತಾ ಇದ್ದೀವಿ. ಇವತ್ತು ಹರಹರ ಮಹಾದೇವನ ಆರಾಧನೆಯಲ್ಲಿ ಇಡೀ ನಾಡಿನ ಜನರು ಮುಂದಿದ್ದಾರೆ. ಸೊ ಬನ್ನಿ, ಇವತ್ತು ನಾವು ಹರಹರ ಮಹಾದೇವನ ಒಂದು ಕುಮಾರನ ದೇವಸ್ಥಾನ ಅಂದ್ರೆ ಗಣೇಶನ ದೇವಸ್ಥಾನದಲ್ಲಿ ಇದ್ದೀವಿ ಅಲ್ವಾ. ಸೊ ಭಕ್ತಾದಿಗಳು ಕೂಡ ಅರ್ಧ ಬರ್ತಾ ಇದ್ದಾರೆ ದೇವರ ಒಂದು ಕೃಪೆಗೆ. ಇಲ್ಲೊಬ್ರು ಭಕ್ತಾದಿಗಳು ನನ್ನ ಜೊತೆ ಇದ್ದಾರೆ, ಏನ್ ಮಾತಾಡ್ತಾರೆ, ಹಾಗೇನೆ ಇಲ್ಲಿನ ದೇವರ ಮಹಿಮೆ, ಅವ್ರು ಯಾವಾಗ್ಲೂ ಕೂಡ ಇಲ್ಲಿ ಬರ್ತಾರೆ, ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಮೊದಲಿಗೆ ವಕ್ರತುಂಡ ಮಹಾಕಾಯ ತಿರುಕೋಟಿ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವಕಾಯೇಶು ಸರ್ವ. ಇವತ್ತು ನನಗೆ ಈ ಜಾಗದಲ್ಲಿ ಈ ಗಣಪತಿ ಬೆಸ್ಟ್ ಕೌಂಟ್ ಮಹಾಗಣಪತಿಯ ಬಗ್ಗೆ ಮಾತನಾಡಲಿಕ್ಕೆ ಸಿಕ್ಕಿರೋದು ಸದಾವಕಾಶಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಜಾಗದ ಎಲ್ಲರೂ ತುಂಬ ಈ ಗಣಪತಿಯ ಬಗ್ಗೆ ಮಹಾ ಒಂದು ಮನಸ್ಸಿನಲ್ಲಿ ತುಂಬ ನಂಬಿಕೆ ಇಟ್ಕೊಂಡು ಬಂದು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ನಾವು ಬಂದ್ವಿ, ನಾವು ಬಂದು ಈ ದೇವಸ್ಥಾನದಲ್ಲಿ
ಬಂದ್ಮೇಲೆ ನಾವಿಲ್ಲಿ ಪ್ರಾರ್ಥನೆ ಮಾಡಿದ್ಮೇಲೆ ನಮ್ಮ ಹಲವಾರು ಕೆಲಸಗಳಾಗಿದೆ. ಎಲ್ಲಿಗೆ ಹೋಗ್ಬೇಕಾದ್ರೂ ಒಂದು ಮಾರ್ನಿಂಗ್ ಎದ್ದು ನಾವು ಜಾಬ್ಗೆ ಹೋಗ್ತೀವಿ. ಜಾಬ್ಗೆ ಹೋಗುವಾಗಲೂ ಒಂದು ಕೈ ಮುಗಿದು ಇಲ್ಲಿಂದ ಮೂವ್ ಆದರೆ ನಮ್ಮ ಎಲ್ಲ ದಿನದ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಅದೇ ರೀತಿ ಇಲ್ಲಿ ಹೇಳಬೇಕಂದ್ರೆ ಇಲ್ಲಿ ವಾರ್ಷಿಕ ನವಂಬರ್ 1ಕ್ಕೆ ವಾರ್ಷಿಕೋತ್ಸವವನ್ನು ಮಾಡ್ತಾರೆ. 31ಇಂದನೇ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅನ್ನದಾನ ಸೇವೆ. 31st ನೈಟ್ ಅನ್ನದಾನ ಸೇವೆ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ 31st, ನವಂಬರ್ 1ಗೆ ತುಂಬ ಅನ್ನದಾನ ಇದೆಲ್ಲ ನಡೆದು ಭಕ್ತಾದಿಗಳು ತುಂಬ ತುಂಬ ಬರ್ತಾರೆ. ನಮ್ಗೆ ಗೊತ್ತಿರಲ್ಲ ಇಷ್ಟು ಭಕ್ತಾದಿಗಳು ಇಲ್ಲಿ ಇದಾರಂತ. ಹಾಗೆ ನೋಡ್ತಾ ಹೋದ್ರೆ ಕೊನೆ ಕೊನೆಗೆ ಭಕ್ತಾದಿಗಳು ಇಲ್ಲಿ ತುಂಬಿ ತುಳುಕ್ತಾರೆ. ನನ್ನ ಪೇರು ಶೈಲಜಾ, ನಾನು ಈ ಕಡೆ ಕೊಚ್ಚಿ ಆಲ್ಮೋಸ್ಟ್ 13 ಇಯರ್ಸ್ ಆಗಿದೆ. ಎಕ್ಕುವ ಪರಿಚಯ ದೇವಳಿದೆ. ಏ ಪನಿ ಚೇಯಾಲನ್ನ ಫಸ್ಟ್ ಗಣೇಶ ಪರ್ಮಿಷನ್ ತೀಸ್ಕೊನೇ ಪೋಯಿ ఏ పనైనా చేస్తాను. నేను ఒక బిజినెస్ స్టార్ట్ చేయాలన్నా, ఒక ఎగ్జామ్కి పోవాలన్నా, పిల్లల్ని ఎగ్జామ్కి పంపివ్వాలన్నా, ప్రతిదానికి గణేశనే మాకు దారి చూపిస్తాను. ಈ ಒಂದು ಬೆಸ್ಟ್ ಕೌಂಟಿ ಏರಿಯಾಗೆ ಆರ್ಚಬೇಕು ಅಂತ ಸಾಕಷ್ಟು ಜನರು ಕನಸು ಕಂಡಿದ್ರು. ಆದರೆ ಅದಕ್ಕೆ ಬುನಾದಿ ಹಾಕಿದವರು ರವಿಕುಮಾರ್ ಅವರು. ಸೊ ಬನ್ನಿ, ಆ ಒಂದು ಆರ್ಚ್ನ ವ್ಯವಸ್ಥಾಪಕರು ಇಲ್ಲೇ ಇದ್ದಾರೆ. ಅವರು ಒಂದು ಅದರ ಒಂದು ಅನುಭವ ಹೇಗಿತ್ತು ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಹೇಗಿತ್ತು ಅದರ ಒಂದು ಅನುಭವ? ಹಾಗೇನೆ ಎಲ್ಲರ ಕನಸನ್ನ ನೀವು ನನಸು ಮಾಡಿದ್ದೀರಾ ಆರ್ಚಬೇಕನ್ನೋದು. ಸೊ ಹೇಗೆ? ಚಂದ್ರಶೇಖರ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿ ಈ ಆರ್ಚ್ ಮಾಡೋಕ್ಕೆ ಹಣ ಸಹಾಯ ಮಾಡಿದರು. ಆರ್ಚ್ ನಾನೇ ಮಾಡಿರೋದು. ನನ್ನ ಹೆಸರು ರವಿಕುಮಾರ್, ಶಿಲ್ಪಿ. ಇಲ್ಲಿ 15 ವರ್ಷದಿಂದ ಈ ದೇವಸ್ಥಾನ ಕಟ್ಟಿದೆ. ಇವಾಗ ಬಂದು ಆರ್ಚ್ ಕಟ್ಕೊಟ್ಟಿದ್ದೀನಿ. ಚಂದ್ರಶೇಖರ್ ಅವರು ನನಗೆ ಸಹಾಯ ಮಾಡಿ ಆರ್ಚ್ ಕಟ್ಟಕ್ಕೆ ಹಣ ಸಹಾಯ ಮಾಡಿದ್ದಾರೆ. ಶಿಲ್ಪಿ ಅಂದರೆ ಶಿಲ್ಪಿ ಕೈಯಲ್ಲಿ ಸಾಕಷ್ಟು ರೀತಿಯ ಶಿಲ್ಪಗಳು ಕಲಾಕೃತಿಯನ್ನು ಹೊಂದ್ತವೆ. ಅದರ ಒಂದು ನೋಡೋದಕ್ಕೆ ಅದ್ಭುತ ಅಂತ ಹೇಳ್ಬೋದು. ಈಗ ಆರ್ಚ್ ಆಗಿರ್ಬೋದು, ಈ ದೇವಸ್ಥಾನ ಕಟ್ಟಿರೋದಾಗಿರ್ಬೋದು, ನಿಮ್ಗೆ ಹೇಗನ್ಸುತ್ತೆ? ನಾವೊಂದು ದೇವಸ್ಥಾನ ಕಟ್ಟಿದಾಗ ಅದನ್ನು ಪ್ರತಿದಿನ ನೋಡ್ತಾ ಇರ್ತೀವಿ. ಸಾಕಷ್ಟು ಜನರು ಅದನ್ನು ನೋಡಿ ಹೊಗಳ್ತಾ ಇರ್ತಾರೆ. ಅವ್ರ ಮಾತು ಕೇಳಿದಾಗ ಆಗಿರ್ಬೋದು, ಈಗ ನೀವು ಆರ್ಚ್ ಕಟ್ಟಿದ್ದೀರಾ, ಆರ್ಚ್ ಬಗ್ಗೆ ಸಾಕಷ್ಟು ಜನ ಹೊಗಳ್ತಿರ್ತಾರೆ, ನಿಮ್ಗೆ ಏನನ್ಸುತ್ತೆ ಸರ್? ಆ ಒಂದು ಸಂತೋಷ ಆಗುತ್ತೆ ಮೇಡಮ್, ತುಂಬ ಸಂತೋಷ ಆಗುತ್ತೆ. ಎಲ್ಲರೂ ನೋಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತಾರೆ, ಅದೇ ಸಂತೋಷ. ಅದರಿಂದ ಬೇರೆ ಏನು ಸಂತೋಷ? ಆರ್ಚ್ ಕಟ್ಟಬೇಕಾದ್ರೆ ನೀವು ಎಷ್ಟು ಸಮಯ ತಗೊಂಡ್ರಿ ಸರ್? ನಾನು 3 ತಿಂಗಳು ತಗೊಂಡೆ. ಕೇವಲ 3 ತಿಂಗಳಲ್ಲೇ ಒಂದು ಆರ್ಚ್ ಕಟ್ಟಿದ್ರೆ ಎಷ್ಟು ಜನರ ಸಹಾಯದಿಂದ, ಅಂದ್ರೆ ನೀವೊಬ್ರು ಮೇನ್ ಶಿಲ್ಪಿ ಆಗಿರ್ತೀರಾ, ಎಷ್ಟು ಜನರ ಸಹಾಯದಿಂದ ನೀವೊಂದು ಆರ್ಚ್ ಅನ್ನ ಕಟ್ಟಿ? ಒಂದು 15 ಜನ ಪೇಂಟರ್ಗಳು, ಶಿಲ್ಪಿಗಳು, ಗಾರೆ ಕೆಲಸ ಮಾಡೋರು ಎಲ್ಲರೂ ತಗೊಂಡು ಮಾಡಿದ್ದೀನಿ ಸರ್. ಈ ಒಂದು ದೇವಸ್ಥಾನ ಕಟ್ಟಬೇಕಾದ್ರು ಅಷ್ಟೇ, ಯಾಕಂದ್ರೆ ದೇವ್ರ ದೇವಸ್ಥಾನ ಅಂದ್ರೆ ಸಾಕಷ್ಟು ಜನರು ತುಂಬಾನೇ ನೋಡ್ತಾರೆ. ಒಂದೊಂದು ಮೂಲೆನೂ ಏನಿದೆ ಶಿಲ್ಪ, ಏನ್ ಕಲಾಕೃತಿಗಳಿದೆ, ಏನು ಬೇರೆ ಬೇರೆ ಮಹತ್ವ ಹೊಂದಿದೆ ಇಲ್ಲಿ ದೇವಸ್ಥಾನದಲ್ಲಿ ಅಂತ ಸಾಕಷ್ಟು ನೋಡ್ತಾರೆ. ಸೊ ನೀವು ಯಾವ ಒಂದು ಐಡಿಯಾಸ್ ಇಟ್ಕೊಂಡು ಈ ಒಂದು ದೇವಸ್ಥಾನ ಹೀಗೆ ಮೂಡಿಸ್ಬೇಕು ಅಂತ ನೀವು? ನಮ್ಮ ತಾತ ಶಿಲ್ಪಿ, ನಮ್ಮ ಅಪ್ಪನೂ ಶಿಲ್ಪಿ, ಅವ್ರ ಕೈಯಲ್ಲಿ ಕೆಲಸ ಕಲ್ತ್ಕೊಂಡು, ನನಗೆ ಯಾವಾಗ ಕೆಲಸ ಕಲಿತೆ ಅಂತ ನನಗೆ ಗೊತ್ತೇ ಇಲ್ಲ, ಹಂಗೆ ಕೆಲಸ ಕಲ್ತ್ಕೊಂಡು ಚಿಕ್ಕದಿರದೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ನೀವು ಕಟ್ಟಿರುವಂತಹ ಈ ದೇವಸ್ಥಾನ ಆಗಿರ್ಬೋದು, ಹಾಗೇನೆ ಆರ್ಚ್ ಆಗಿರ್ಬೋದು, ಇನ್ನಷ್ಟು ದೇವಸ್ಥಾನಗಳು ಆರ್ಚ್ಗಳು ನಿಮ್ಮ ಕೈಯಲ್ಲಿ ಮೂಡಿ ಬರಲಿ ಅನ್ನೋದು ನಮ್ಮ ಖುಷಿ ಸರ್. ತುಂಬ ಧನ್ಯವಾದಗಳು. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ನಮ್ಮ ಬೆಸ್ಟ್ ಕೌಂಟಿ 3 ಗಣಪತಿ ದೇವಸ್ಥಾನ ತುಂಬ ನಂಬಿಕೆಯಾಗಿರೋವಂಥದ್ದು ನಮಗೆ. ಆ ಮನೆ ಕಟ್ಟಿಸಿ ನಮಗೆ 6 ವರ್ಷ ಆದರೂ ನಮ್ಗೆ ಬರೋಕ್ಕಾಗಿಲ್ಲ. ಆ ಗಣಪತಿ ಕಟ್ಸೋಕ್ಕೆ ಶುರು ಮಾಡಿದ ತಕ್ಷಣ ಈ ಮನೆಗೆ ಬರೋ ಹಂಗಾಯಿತು. ಈಗ ನಾವು ಸ್ವಂತ ಮನೇಲೇ ತುಂಬ ಖುಷಿಯಾಗಿದ್ದೀವಿ. ಮತ್ತು ಈ ದೇವಸ್ಥಾನದಿಂದ ಇಡೀ ಲೇಔಟ್ವರೆಗೆ ಒಳ್ಳೇದಾಗ್ತಾ ಇದೆ. ಇನ್ನೊಂದು, ಇಲ್ಲಿ ಬೋರ್ವೆಲ್ಲು ಆ ದೇವಸ್ಥಾನದ ಹತ್ರ ಆಗಲಿ, ಇಲ್ಲಿ ತೆಗೆದಿರೋದಾಗಲಿ, ಎಲ್ಲ ಕಡೆ ವಾಟರ್ ಪ್ರಾಬ್ಲಮ್. ಆದರೆ ನಮ್ಮ ಲೇಔಟಲ್ಲಿ ಅದೊಂದು ಚೂರು ತೊಂದರೆ ಇಲ್ಲ. ಎಲ್ಲ ಈ ಗಣಪತಿಯಿಂದ ನಮಗೆ ಒಳ್ಳೆಯದಾಗಿದೆ. ಈ ಗಣಪತಿಯಿಂದನೇ ನಮ್ಮ ಲೇಔಟ್ಗೆ ತುಂಬ ಒಳ್ಳೆಯದಾಗಿದೆ.
ನನ್ನ ಹೆಸರು ಶೈಲಜಾ ಅಂತ. ನಾನು ಈ ದೇವಸ್ಥಾನಕ್ಕೆ 11 ವರ್ಷದಿಂದ ಬರ್ತಾ ಇದ್ದೀನಿ. ಈ ಗಣೇಶ ದೇವಸ್ಥಾನದಿಂದ ನಮಗೆ ತುಂಬ ಚೆನ್ನಾಗಾಗಿತ್ತು. ನಮ್ಮ ಮನೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಏನನ್ನು ಸ್ಟಾರ್ಟ್ ಮಾಡಬೇಕು ಅಂತಲೂ ನಾವು ಈ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಸ್ಟಾರ್ಟ್ ಮಾಡ್ತೀವಿ. ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ಈ ದೇವಸ್ಥಾನ ತುಂಬ ನಮ್ಗೆ ನಂಬಿಕೆ ಆಯಿತು. ಇದರಿಂದ ನಮ್ಗೆಲ್ಲರಿಗೂ ತುಂಬ ಚೆನ್ನಾಗಾಗ್ತಾ ಇದೆ. ಈ ದೇವಸ್ಥಾನ ತುಂಬ ಚೆನ್ನಾಗಾಗಬೇಕು ಈನಾ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಚಂದ್ರಶೇಖರ್ ಅವರು ತುಂಬಾ ಶ್ರಮ ಪಡಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮಾಡಿಸ್ತಾರೆ, ನಡೆಸ್ಕೊಡ್ತಾರೆ. ಇಲ್ಲಿ ನಾನು ಈ ದೇವಸ್ಥಾನಕ್ಕೆ ಪ್ರಸಾದ ಸೇವೆ ಮಾಡ್ತೀನಿ. ನಮ್ಮದು ಬಂದು ಫ್ರೀಸಿಂಗ್ ಡೆಲಿಕಸೀಸ್ ಅಂತ ನಮ್ಮದು ಒಂದು ಕಂಪನಿ ಇದೆ. ಹೋಮ್ಮೇಡ್ ಸ್ವೀಟ್ಸ್ ಮಾಡ್ತೀವಿ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ವಾರ್ಷಿಕೋತ್ಸವಕ್ಕೆ ಮತ್ತು ಪ್ರತಿ ಪೂಜೆಗೂ ನಾವು ಇಲ್ಲೇ ಪ್ರಸಾದ ಸೇವೆ ಮಾಡ್ತೀವಿ. ಇದರಿಂದ ನನ್ನ ಹೆಸರು ಪದ್ಮ ಅಂತ ಬೆಸ್ಕೊಂಡಿದ್ರಿಂದ ಮಾತಾಡ್ತಾ ಇರೋದು. ಸೊ ಇಲ್ಲಿ ವಿದ್ಯಾಗಣಪತಿ ದೇವಸ್ಥಾನ, ಇಲ್ಲಿ ಮೊದಲು ನಮ್ಮ ಏರಿಯಲ್ಲಿ ಏನೂ ಇರಲಿಲ್ಲ. ಇಲ್ಲಿ ಫಸ್ಟು ಇಲ್ಲಿ ನಮ್ಮ ದೇವಸ್ಥಾನ ಆಯಿತು. ನಮ್ಮ ದೇವಸ್ಥಾನದಕ್ಕೆ ಇವರು ಟ್ರಸ್ಟಿಗಳು ಫಸ್ಟಿಂದ ಚಂದ್ರಶೇಖರ್ ಅಂತ ಇದ್ದಾರೆ. ಅವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಂತರ ಇಲ್ಲಿ ನಾನು ಬಂದು ಇಲ್ಲಿಗೆ 22 ವರ್ಷ ಆಯಿತು. 22 ವರ್ಷದಲ್ಲಿ 18 ವರ್ಷ ಆಯಿತು ದೇವಸ್ಥಾನ ಆಗಿ. ದೇವಸ್ಥಾನದ್ದು ಇದು ಪ್ರತಿಯೊಂದು ಆ್ಯನಿವರ್ಸರಿನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನಡೆಯುತ್ತೆ. ಇಲ್ಲಿ ಯಾವುದೇ ಇಲ್ಲ, ಊಟದ ಅನ್ನ ಸಂತರ್ಪಣೆಗಳಾಗುತ್ತೆ, ದೇವ್ರ ಪೂಜೆ. ನಮ್ಮ ಭಟ್ರಂತೂ, ವಿನಾಯಕ್ ಭಟ್ರಂತ ಇದ್ದಾರೆ, ತುಂಬ ಚೆನ್ನಾಗಿ ಪೂಜೆ. ಅವರು ಸುಮಾರು ವರ್ಷದಿಂದ ಇಲ್ಲೇ ಕಂಟಿನ್ಯೂ ಮಾಡಿಕೊಂಡು ದೇವಸ್ಥಾನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಹೇಳಿ ನಾನು. ನಮಗೆಲ್ಲ ಒಳ್ಳೆ ಗಣೇಶ ಅಂತೂ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ. ಇಲ್ಲಿ ನಾನಂತೂ ಆರು ತಿಂಗಳಿಂದ ಸುಮಾರು ನನ್ನ ಜೀವಕ್ಕೆ ಬಂದಿದ್ದು ಹುಷಾರು ತಪ್ಪಿದ್ದೆ ನಾನು. ಆ ಗಣೇಶನೇ ನನ್ನ ಕಾಪಾಡಿದ್ರು ಅಂತ ಹೇಳ್ಬೋದು. ನಮ್ಮ ಮನೆಯವರು ಬಂದು ಎಲ್ಲ ಬೇಡ್ಕೊಂಡು ಗಣೇಶನಿಗೆ ತುಂಬಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಆ ದೇವರು ಕರುಣಿಸಿದ್ದಾರೆ ನನಗೆ. ಒಳ್ಳೆ ನನಗೆ ಇವಾಗ ಆರೋಗ್ಯ ಕೊಟ್ಟಿದ್ದಾರೆ ದೇವರು. ಸೊ ಇಷ್ಟು ಹೇಳಿ ನಾನು ಮುಗಿಸ್ತೀನಿ.